ನೋಡ್ತಾ ಹೋಗೋಣ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಡ್ರಗ್ಸ್ ಪ್ರಕರಣದ ಬಗ್ಗೆ ಬಿರುಗಾಳಿ ಎಬ್ಬಿಸುವ ಮಾತಾಡಿದ್ದಾರೆ ಜಮೀರ್ ಅಹಮದ್. ಸೋಮವಾರ ಹೊಸ ಬಾಂಬ್ ಸಿಡಿಸುತ್ತೇನೆ, ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುತ್ತೇನೆ, ನಾನೇನು ಅಂತ ಜನಕ್ಕಾದರೂ ಗೊತ್ತಾಗಲಿ, ನೋಡ್ತೀರಿ ಸೋಮವಾರ ಹೊಸ ಬಾಂಬ್ ಹಾಕ್ತೇನೆ ಅಂತ ಹೇಳಿದ್ದಾರೆ. ಸೋಮವಾರ ದೊಡ್ಡ ಬಾಂಬ್ ಇಕ್ಕಿ ನಾನು ಸೋಮವಾರ ಬಾಂಬ್ ಇಕ್ಕಿ ನಾನು ಇನ್ನ ಸೋಮವಾರ ಬಾಂಬ್ ಇಕ್ಕದು ನಾನು ಈಗೇನ್ ಬಿಚ್ಚಲ್ಲ ಸೋಮವಾರ ದೊಡ್ಡ ಬಾಂಬ್ ಇಕ್ಕಿ ನಾನು ಸೋಮವಾರ ಬಾಂಬ್ ಇಕ್ಕಿ ನಾನು ಇನ್ನ ಸೋಮವಾರ ಬಾಂಬ್ ಇಕ್ಕದು ನಾನು ಈಗೇನ್ ಬಿಚ್ಚಲ್ಲ ಸೋಮವಾರ ದೊಡ್ಡ ಶ್ರೀಲಂಕಾದ ಕೊಲಂಬೋಗೆ ಹೋಗಿದ್ ನಿಜ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಟ್ವಿಟರ್ ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. 2014 ಜೂನ್ ತಿಂಗಳಲ್ಲಿ ರಾಜಕೀಯ ಕಾರ್ಯತಂತ್ರ ಕಾರ್ಯಸೂಚಿ ಗೌಪ್ಯ ಕಾರ್ಯಸೂಚಿ ಚರ್ಚೆ ಮಾಡೋದಕ್ಕೆ ಎಂಎಲ್ಸಿ ಶಾಸಕರು ನಾಯಕರ ಜೊತೆ ಹೋಗಿದ್ವಿ, ಆದರೆ ಕದು ಮುಚ್ಚಿ ಕೊಲಂಬೋಗೆ ಹೋಗಿಲ್ಲ. ಒಂದಾನೊಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿದ್ದ ರಾಜಕಾರಣಿಯೊಬ್ಬರು ಹೇಳಿದ್ದಾರೆ, ಜೆಡಿಎಸ್ ಶಾಸಕರು ಮತ್ತು ನಾನು ಕೊಲಂಬೋ ಪ್ರವಾಸ ಕೈಗೊಂಡಿದ್ವಿ ಅಂತ. ಅವರು ನೀಡಿರೋ ಹೇಳಿಕೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತಿದೆ ಅಂತ ಕುಟುಕಿದ್ದಾರೆ. ಜೆಡಿಎಸ್ ಶಾಸಕರು ಕ್ಯಾಸಿನೋಗೆ ಹೋಗಿದ್ದು ನಿಜ ಅಂತ ಜೆಡಿಎಸ್ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನನ್ನನ್ನು ಕರೆದ್ರು, ನಾನು ಹೋಗಿರಲಿಲ್ಲ. ಕ್ಯಾಸಿನೋಗೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಶಾಸಕರು ಹೋಗಿದ್ರು, ರಾಜಕೀಯ ಚರ್ಚೆ ಮಾಡಲು ಕ್ಯಾಸಿನೋಗೆ ಹೋಗಿದ್ರು. ಕ್ಯಾಸಿನೋದಲ್ಲಿ ರಾಜಕೀಯ ಚರ್ಚೆ ಮಾಡಬಾರದಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರಿದ್ದೆ ನಮಗೂ ಎಲ್ಲರೂ ಕೊಲಂಬೋಗೆ ಹೋಗೋಣ ಅಂತ ಹೇಳಿದ್ರು, ಎಲ್ಲ ಶಾಸಕರು ಹೋಗಿದ್ರು. ಅದೇನು ಕದ್ಬಿಟ್ಟು ಓನ್ಲಿ ಜೆ ಡಿ ಎಸ್ ಅಲ್ಲ, ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲರೂ ಹೋಗಿ ಬಂದಾರೆ, ನಾನು ಹೋಗಿಲ್ಲ. ಅಲ್ಲ, ಒಂದು ಪೊಲಿಟಿಕಲ್ ಪಾರ್ಟಿ ಚರ್ಚೆ ಮಾಡಕ್ಕೆ ಬೇರೆ ಕಡೆ ಹೋಗಬಾರ್ದು ಅಂದರೆ ನಾನು. ಇನ್ನು ಆರೋಪ ಸಾಬೀತಾದ್ರೆ ಆಸ್ತಿ ಬರೆದು ಕೊಡ್ತೀನಿ ಅಂತ ಹೇಳಿದ ಜಮೀರ್ ಅಹಮದ್ ಖಾನ್ಗೆ ಬಿಜೆಪಿ ನಾಯಕರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಜಮೀರ್ ಒಬ್ಬ ಗುಜರಿ ಗಿರಾಕಿ ಅಂತ ರೇಣುಕಾಚಾರ್ಯ ಹೇಳಿದ್ರೆ, ಸಿಟಿ ರವಿ ಮಾತನಾಡಿ ಅವರ ಆಸ್ತಿ ಅಕ್ರಮವಾಗಿದ್ರೆ ಸರ್ಕಾರವೇ ಮುಟ್ಟುಕೊಳ್ ಹಾಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸೋಮಶೇಖರ್ ಮಾತನಾಡಿ, ತಪ್ಪು ಮಾಡಿಲ್ಲ ಅಂದ್ರೆ ಜಮೀರ್ಗೆ ಗಿಲ್ಟ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದೇ ಜಮೀರ್ ಅಹಮದ್ ವಾಚ್ಮನ್ ಕೆಲಸ ಮಾಡಲಿಲ್ಲ, ಒಂಥರ ಚಿಲ್ಲರೆ ಗಿರಾಕಿ, ಗುಜರಿ ಗಿರಾಕಿ, ಅನೈತಿಕ ಚಟುವಟಿಕೆಗಳಿಂದಲೇ ಜಮೀರ್ ಅಹಮದ್ ಉನ್ನತ ಮಟ್ಟಕ್ಕೆ ಬೆಳೆದವನು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಬಿಜೆಪಿ ಸರ್ಕಾರ ಬಂದರೆ ನಾನು ಯಡಿಯೂರಪ್ಪನ ಮನೆ ವಾಚ್ಮ್ಯಾನ್ ಆಗ್ತೀನಿ ಅಂತ ಹೇಳಿದ್ದು ಆಗಿದ್ದಾರ. ಹಾಗೆ ಆಗದೇ ಇರೋರು ಆಸ್ತಿ ಬರ್ಕೊಡ್ತಾರ, ಮತ್ತು ಆಸ್ತಿ ಅಕ್ರಮ ಆದರೆ ಸರ್ಕಾರವೇ ಮುಟ್ಕೊಳ್ಳಿ ಹಾಕೊಳ್ಳುತ್ತೆ, ಅವರೇಲಿ ಮಾಡಕ್ಕೆ ಬರ್ಕೊಳ್ಳೋದು. ಏಳಗ್ಗೆಯಿಂದ ನಾಲ್ಗೆ ಮಾತನಾಡೋಕ್ಕಿಂತ ಮುಂಚೆ ಪ್ರಾಮಾಣಿಕವಾಗಿ ಮಾತನಾಡಬೇಕಾಗ್ತದೆ. ಕೆಲವರು ಮಾತನಾಡಿದ್ರೆ ಅದರಂತೆ ನಡ್ಕೊಳ್ತಾರೆ, ಇವರು ಪ್ರತಿ ಸರಿ ಏನೋ ಪ್ರಚಾರಕ್ಕೆ ಈ ಥರ ಮಾತನಾಡ್ತಾರೆ, ಅದಕ್ಕೆಲ್ಲ ನಾವು ಕೂಡ ರಿಪ್ಲೈ ಕೊಡ್ತಕ್ಕಂಥದ್ದು ನನಗೂ ಚೆನ್ನಾಗಿ ಕಾಣ್ತದೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಬಳಕೆ ಎಂದು ಪ್ರಶಾಂತ್ ಸಂಬರಗಿ ಹಚ್ಚಿದ್ದ ಪಟಾಕಿ ಟುಸ್ ಎಂಬಂತಾಗಿದೆ. ಪೊಲೀಸರನ್ನ ಪ್ರಶ್ನೆಗಳಿಗೆ ಪ್ರಶಾಂತ್ ಸಂಬರಗಿ ಗಲಿಬಿಲಿಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಎಸಿಪಿ ಗೌತಮ್ ಅವರು ಪ್ರಶಾಂತ್ ಸಂಬರಗಿ ಅವರ ವಿಚಾರಣೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋ ನಟಿಯರ ವಿಡಿಯೋಗಳನ್ನೇ ಪ್ರಶಾಂತ್ ಸಂಬರಗಿ ತೋರಿಸಿದ್ದಾರೆ. ಇವೆಲ್ಲ ವಿಡಿಯೋ ನಮ್ಮ ಬಳಿ ಇದೆ, ಬೇರೆ ವಿಡಿಯೋಗಳಿದ್ರೆ ಕೊಡಿ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇದಕ್ಕೆ ಸಂಬರಗಿ ಪ್ರತಿಕ್ರಿಯಿಸಿ, ಇದೇ ಇರೋದು ಅಂತ ಹೇಳಿದ್ರಂತೆ. ಈ ವಿಡಿಯೋ ದಾಖಲೆ ಬೇಡ, ಪೂರಕ ದಾಖಲೆಗಳಿದ್ರೆ ತನ್ನಿ, ಯಾವ ಆಧಾರದ ಮೇಲೆ ಮಾಧ್ಯಮಗಳ ಎದುರು ಸಾಕ್ಷಿಗಳಿವೆ ಅಂತ ಹೇಳಿದ್ರಿ, ಸಿಸಿಬಿ ಕರೆದ್ರೆ ಆ ಸಾಕ್ಷ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಇವೇನಾ ಆ ಸಾಕ್ಷ್ಯಗಳು ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ನೋಟಿಸ್ ಕೊಡ್ತೀವಿ, ಶುಕ್ರವಾರ ಪೂರಕ ದಾಖಲೆ ತರಬೇಕು ಅಂತ ಅಧಿಕಾರಿಗಳು ಸಂಬರಗಿಯನ್ನ ಕಳುಹಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಸಿಸಿಬಿ ವಿಚಾರಣೆ ಅಂತ್ಯವಾಗಿದೆ. ವಿಚಾರಣೆ ಬಳಿಕ ಮಾತನಾಡಿದ ಸಂಬರ್ಗಿ, ಅಧಿಕಾರಿಗಳು ಸಂಪೂರ್ಣ ದಾಖಲೆ ತರುವಂತೆ ಹೇಳಿದ್ದಾರೆ, ಕೊಟ್ಟ ದಾಖಲೆಗಳು ಸಮರ್ಪಕವಾಗಿಲ್ಲ ಅಂತ ಹೇಳಿದ್ರು, ಮತ್ತೆ ಶುಕ್ರವಾರ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ನನ್ನ ಬಳಿ ಇರುವಂತ ವಿಡಿಯೋ ತೋರಿಸಿದ್ದೀನಿ, ನನ್ನ ಹೇಳಿಕೆಗೆ ಪೂರಕ ಸಾಕ್ಷ್ಯಗಳನ್ನು ಕೇಳಿದ್ದಾರೆ, ನನ್ನಲ್ಲಿ ಇರುವಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಏನೇನು ಮಾತಾಡಬೇಕು ಅನ್ನೋದು ಇನ್ನೂ ಬೇಕು ಅವರಿಗೆ, ನಾನು ಕೊಟ್ಟಿರೋದು ಸಮರ್ಥಕವಾಗಿಲ್ಲ ಅಂಥೇಳಿ ಶುಕ್ರವಾರ ಮತ್ತೆ ಬರಕ್ಕೆ ಹೇಳಿದ್ದಾರೆ. ಸಂಪೂರ್ಣ ಡಾಕ್ಯುಮೆಂಟು ಏನಿದೆ ಅದೆಲ್ಲ ತಂದುಕೊಡಿ ಅಂತಲೇ ಹೇಳಿದ್ದಾರೆ. ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ಈಗ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಏನೇನು ಕೊಡಬೇಕು ನಾನು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ. ಇದನ್ನು ಮಾಧ್ಯಮಕ್ಕೆ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅದು ಇಂಪಾರ್ಟೆಂಟ್ ಇರೋದ್ರಿಂದ, ತನಿಖೆ ಹಂತದಲ್ಲಿರೋದ್ರಿಂದ, ಸೊ ಇನ್ವೆಸ್ಟಿಗೇಷನ್ ಏನೇನು ಬೇಕೋ ಅದನ್ನು ನಾನೀಗ ಕೊಟ್ಟಿದ್ದೇನೆ. ಇನ್ನು ಅನೇಕ ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಇದು ಹೆಂಗೆ ಬಂತು, ಇದಕ್ಕೆ ಪೂರಕವಾಗಿ ಏನಿದೆ, ಇದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋಕೆ ಏನಿದೆ ನಿಮ್ಮ ಹತ್ರ, ಇದ್ರದ್ದು ಲಿಂಕ್ ಡಾಕ್ಯುಮೆಂಟ್ ಏನು, ಇದ್ರದ್ದೆಲ್ಲ ಕೇಳಿದ್ದಾರೆ, ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೀನಿ.
ನನ್ನ ಮಗನಿಗೂ ಡ್ರಗ್ ಜಾಲಕ್ಕೂ ಸಂಬಂಧವಿಲ್ಲ ಅಂತ ಆರೋಪಿ ವಿರೇನ್ ಖನ್ನಾ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿನ ಆರ್ಸಿಸಿಬಿ ಕಚೇರಿ ಬಳಿ ವಿರೇನ್ ಖನ್ನಾ ತಂದೆ ಪ್ರೊಫೆಸರ್ ಶ್ರೀರಾಮ್ ಖನ್ನಾ ಮಾತನಾಡಿ, ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇನೆ. ನನ್ನ ಮಗ ತಾಜ್ ಹೋಟೆಲ್ನಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡುತ್ತಿದ್ದ. 2007 ರಿಂದಲೂ ಅದನ್ನೇ ವೃತ್ತಿ ಮಾಡಿಕೊಂಡಿದ್ದ. ಪಾರ್ಟಿಗಳಿಗೆ ಪೊಲೀಸರ ಪರ್ಮಿಷನ್ ತಗೋತಿದ್ದ. ಪಾರ್ಟಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇತ್ತು, ಆದರೆ ಡ್ರಗ್ಸ್ ಮಾರಾಟ ಆಗ್ತಾ ಇರಲಿಲ್ಲ. ನನ್ನ ಮಗ ಮುಕ್ತ, ಡ್ರಗ್ ಕಿಂಗ್ ಪಿನ್ ಅಲ್ಲ. ನನ್ನ ಮಗನಿಗೆ ರವಿಶಂಕರ್ ಯಾರು ಅನ್ನೋದೇ ಗೊತ್ತಿಲ್ಲ. ಪೊಲೀಸರು ಒತ್ತಡ ಹೇರಿ ಹೆಸರು ಹೇಳಿಸ್ತಾ ಇದ್ದಾರೆ. ಸಾಕ್ಷಿ ಇದ್ರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಪಾರ್ಟಿ ಕ್ಯಾನ್ ಬಿ ಆರ್ಗನೈಸ್ಡ್ ಓನ್ಲಿ ವಿತ್ ಪೊಲೀಸ್ ಪರ್ಮಿಷನ್. ದ ಲೋಕಲ್ ಪೊಲೀಸ್ ಸ್ಟೇಷನ್ ನೋಸ್ ದಟ್ ಎ ಪಾರ್ಟಿ ಇಸ್ ಟೇಕಿಂಗ್ ಪ್ಲೇಸ್. ದೇ ಸರ್ವ್ ಫುಡ್ ಅಂಡ್ ಲಿಕರ್, ದ ಓನ್ಲಿ ಡ್ರಗ್ ಇನ್ ದ ರೆಸ್ಟೋರೆಂಟ್ಸ್ ಆರ್ ಹೋಟೆಲ್ಸ್ ವೇರ್ ಪಾರ್ಟೀಸ್ ಆರ್ಗನೈಸ್ಡ್ ಬೈ ವಿರೇನ್ ವಾಸ್ ನಾಟ್ drugs like ganja and afim, but it was ಸಿಸಿಬಿ ಕಚೇರಿಯಲ್ಲಿ ಪ್ರಶಾಂತ್ ಸಂಬರ್ಗಿ ವಿಚಾರಣೆ ನಡೀತಾ ಇದ್ರೆ ಕಚೇರಿಯ ಮುಂಭಾಗ ಹೈ ಡ್ರಾಮಾ ನಡೆದಿದೆ. ಜಮೀರ್ ವಿರುದ್ಧ ಸಾಕ್ಷ್ಯ ಇದೆ ಅಂತ ಹೇಳಿದ ಸಂಬರ್ಗಿಯನ್ನ ವಿಚಾರಣೆ ಮಾಡುವ ವೇಳೆ ಸಿಸಿಬಿ ಕಚೇರಿ ಬಳಿ ಜಮೀರ್ ಅಹಮದ್ ಖಾನ್ ಆಪ್ತ ಮುಜಾಹಿದ್ ಪಾಷಾ ದಿಢೀರ್ ಅಂತ ಪ್ರತ್ಯಕ್ಷವಾಗಿದ್ದಾನೆ. ಪಾಷಾ ಬಂದ ಕಾರಣ ಸಾಕಷ್ಟು ಅನುಮಾನ ಇದೆ. ನಂತರ ಮಾತನಾಡಿದ ಮುಜಾಹಿದ್, ಸಿಸಿಬಿ ಅವರು ನನಗೆ ನೋಟಿಸ್ ಕೊಟ್ಟಿಲ್ಲ, ನಾನು ಅಜ್ಮೀರ್ಗೆ ಹೋಗಬೇಕಾಗಿತ್ತು, ನಾಲ್ಕೈದು ದಿನ ಊರಲ್ಲಿ ಇರಲ್ಲ, ಊರಲ್ಲಿ ಇರೋದಿಲ್ಲ ಅಂತ ಹೇಳೋಕ್ ಬಂದಿದೆ ಅಷ್ಟೇ ಅಂತ ಹೇಳಿದ್ದಾನೆ. ಮಾಧ್ಯಮಗಳ ಕ್ಯಾಮೆರಾ ಕಂಡು ಮುಜಾಹಿದ್ ಸ್ಥಳದಿಂದ ಕಾಲ್ಕಿದ್ದಾನೆ. ಮುಜಾಹಿದ್ ಐಎಂಎ ವಂಚನೆ ಕೇಸ್ನಲ್ಲಿ ಬಂಧನವಾಗಿದ್ದಾನೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಬಂಧನವಾಗಿರುವ ಇಬ್ಬರು ನಟಿಯರಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಇನ್ನು ಸಿಸಿಬಿ ಪೊಲೀಸ್ ಕಸ್ಟಡಿಯಲ್ಲಿರುವ ನಟಿ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಮಹಿಳಾ ನಿಲಯದಲ್ಲೇ ಇದ್ದಾರೆ. ನಟಿಯರ ವಿಚಾರಣೆಗೆ ಯಾವೊಬ್ಬ ತನಿಖಾಧಿಕಾರಿಯೂ ಮಹಿಳಾ ನಿಲಯದತ್ತ ಬಂದಿಲ್ಲ. ಇನ್ನು 3 ದಿನ ಮಾತ್ರ ನಟಿಯರ ಕಸ್ಟಡಿ ಇದೆ. ತನಿಖಾಧಿಕಾರಿಗಳಾದ ಅಂಜುಮಾಲಾ ಮತ್ತು ಪುನೀತ್ ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ನಟಿಯರು ಇನ್ನೂ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ನಿನ್ನೆಯೂ ನಟಿಯರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಿನ್ನೆ ಸಂಜನಾರನ್ನ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಸಹ ವಿಚಾರಣೆ ಮಾಡಿದರು. ಡ್ರಗ್ಸ್ ಕೇಸ್ನ ಮತ್ತೊಬ್ಬ ಆರೋಪಿ ವೈಭವ್ ಜೈನ್ ಪೊಲೀಸರ ಬಲೆಗೆ ಬಂದಿದ್ದಾನೆ. ಪ್ರಕರಣದ 5ನೇ ಆರೋಪಿ ವೈಭವ್ ಜೈನ್ ಅನ್ನ ಸಿಸಿಬಿ ಅರೆಸ್ಟ್ ಮಾಡಿದೆ. 4 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ವಯಾಲಿಕಾಬಲ್ ಮನೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವತ್ತು ವೈಭವ್ ಜೈನ್ಗೆ ಸಿಸಿಬಿ ಡ್ರಿಲ್ ಮಾಡಲಿದೆ. ಹೊರಗಿನ ಪ್ರಪಂಚಕ್ಕೆ ಚಿನ್ನದ ವ್ಯಾಪಾರಿಯಾಗಿರುವಂತಹ ಈತ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗಿದ್ದಾನೆ. ವೈಭವ್ ಡ್ರಗ್ಸ್ ಲಿಂಕ್ ಬಗ್ಗೆ ಮತ್ತೊಬ್ಬ ಆರೋಪಿ ರವಿಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದ. 2018 ರವಿಶಂಕರ್ ರಾಗಿಣಿಗೆ ಪ್ರತಿಷ್ಠಿತ ಹೋಟೆಲ್ನಲ್ಲಿ ವೈಭವ್ ಪರಿಚಿತನಾಗಿದ್ದಂತೆ ಈ ವೈಭವ್ ಜೈನ್ ಸ್ನೇಹಿತರಾದ ಅರುಣ್ ವಿನಯ್ ರಾಂಕ ಮೂಲಕ ಪಾರ್ಟಿಗೆ ಬಂದವರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತೆ. ಶ್ರೀಮಂತರೇ ಇವರ ಗ್ರಾಹಕನಾಗಿದ್ದ ಅಂತ ಗೊತ್ತಾಗಿದೆ. ಡ್ರಗ್ಸ್ ದಂಧೆಯಲ್ಲಿ 32 ರಾಜಕಾರಣಿಗಳಿದ್ದಾರೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಈ ಬಗ್ಗೆ ಲಿಸ್ಟ್ ಕೊಡ್ತೇನೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾಯಕರಿದ್ದಾರೆ, ದಾಖಲೆ ಸಹಿತ ಮಾಹಿತಿಯನ್ನು ಕೊಡ್ತೀನಿ. ರಾಜಕಾರಣಿಗಳದ್ದೇ ಪಬ್, ಕ್ಲಬ್, ಬಾರ್ ಇದೆ. ರಾಜಕಾರಣಿಗಳು ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ. ಡ್ರಗ್ಸ್ನಿಂದಲೇ ರಾಜಕಾರಣಿಗಳಿಗೆ 1000 ಕೋಟಿ ವ್ಯಾಪಾರವಾಗ್ತಾ ಇದೆ ಅಂತ ಮಂಡ್ಯದಲ್ಲಿ ಮುತಾಲಿಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಈ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಯಾವ ಯಾವ್ಯಾವ ಪಬ್ನಲ್ಲಿ ಏನೇನು ನಡೀತಾ ಇದೆ ಅಂತ ಅನ್ನೋದು ಗೊತ್ತಿದೆ ಅವ್ರಿಗೆ. ಆದರೆ ರಾಜಕಾರಣಿಗಳು ಅವರ ಕೈ ಕಟ್ಟಿ ಹಾಕಿದ್ರಿಂದ ಇದು ಹೊರಗೆ ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ ರಾಜಕಾರಣಿಗಳದ್ದೇ ಪಬ್ಗಳಿದ್ದಾವೆ, ಕ್ಲಬ್ಗಳಿದ್ದಾವೆ, ವೈನ್ ಶಾಪ್ಗಳಿದ್ದಾವೆ. 1000 ಕೋಟಿ ವ್ಯವಹಾರ ಆಗ್ತಾ ಇರೋದೇ ಈ ರಾಜಕಾರಣಿಗಳು ಇದರಿಂದ. ಸೊ ವೈನ್ ಲಾಬಿ ಮತ್ತು ಡ್ರಗ್ ಲಾಬಿ ಇಡೀ ದೇಶದ ರಾಜಕೀಯವನ್ನು ಕೈಯಲ್ಲಿಟ್ಕೊಂಡಿದೆ. 32 ಜನ ರಾಜಕಾರಣಿಗಳು ಇದರಲ್ಲಿ ಭಾಗಿ ಇದ್ದಾರೆ. ನಾನು ಲೀಸ್ಟ್ ಮಾಡಿ ಹೋಮ್ ಮಿನಿಸ್ಟರ್ ಕೊಡೋದಂತ ನಿಶ್ಚಯ ಮಾಡಿದ್ದೀನಿ. ಅದರಲ್ಲಿ ಇವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು, ಕಾಂಗ್ರೆಸ್. ಕಲಬುರಗಿ ಜಿಲ್ಲೆಯಲ್ಲಿ ಪೊಲೀಸರು 38 ಕೆಜಿ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಚಿಂಚೋಳಿ ತಾಲೂಕಿನ ಲಿಂಗಾನಗರ ತಾಂಡದಲ್ಲಿ ಕಬ್ಬಿನ ಹೊಲದಲ್ಲಿ ಗಾಂಜಾ ಬೆಳೆಯಲಾಗಿತ್ತು. ನರಸಿಂಗ್ ನಾಯಕ್ ಮತ್ತು ಕೃಷ್ಣ ರಾಠೋಡ್ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನರಸಿಂಗ್ ನಾಯಕ್ ಹೊಲದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ 13 ಕೆಜಿ ಗಾಂಜಾ, ಕೃಷ್ಣ ರಾಠೋಡ್ ಎಂಬಾತನ ಹೊಲದಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ 25 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ. ಚಿಂಚೋಳಿ ಸಿಪಿಐ ಮಹಂತೇಶ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ದಾಳಿ ಇದು. ಇನ್ನು ಕೊಂಚವರಂ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ.
ವಿಜಯಪುರ ಪೊಲೀಸ್ 49 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಸಿಂದಗಿ ತಾಲೂಕಿನ ಬಳಗಾನೂರ ಗ್ರಾಮದಲ್ಲಿ ತೋಟದ ಮಧ್ಯದಲ್ಲಿ ಬೆಳೆಯಲಾಗಿದ್ದ ಗಾಂಜಾವನ್ನ ಸಿಇಎನ್ ಸಿಪಿಐ ಸುನೀಲ ಕಾಂಬಳೆ ನೇತೃತ್ವದಲ್ಲಿ ದಾಳಿ ನಡೆಸಿ ಜಪ್ತಿ ಮಾಡಲಾಗಿದೆ. ಆರೋಪಿಗಳಾದ ಅರವಿಂದ ಮಳಸಿದ್ದಪ್ಪ ಮದರಿ, ಪ್ರವೀಣ ಅರವಿಂದ ಮದರಿ ಬೆಳೆದಿದ್ದ 46 ಕೆಜಿ ಹಸಿ ಗಾಂಜಾ, 3 ಕೆಜಿ ಒಣಗಾಂಜಾ ವಶಕ್ಕೆ ಪಡೆಯಲಾಗಿದ್ದು ಇಬ್ಬರನ್ನ ಬಂಧಿಸಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ಕೇಸ್ ಭಾರೀ ಸದ್ದು ಮಾಡ್ತಾ ಇದೆ. ಅತ್ತ ಬಾಲಿವುಡ್ನಲ್ಲೂ ಡ್ರಗ್ಸ್ ಘಾಟು ಜೋರಾಗಿದೆ. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಪ್ರಕರಣ ಹಾಗೆಯೇ ಡ್ರಗ್ಸ್ ಕೇಸ್ ಸಂಬಂಧ ಜೈಲು ಸೇರಿರುವಂತ ರಿಯಾ ಚಕ್ರವರ್ತಿ ಬಂಧನದ ಬಳಿಕ ತನಿಖೆ ಮತ್ತಷ್ಟು ಜೋರಾಗಿದೆ. ಗೋವಾ, ಮುಂಬೈ ಸೇರಿದಂತೆ 5 ಸ್ಥಳಗಳಲ್ಲಿ ಎನ್ಸಿಬಿ ರೇಡ್ ಮಾಡಿದೆ. ರಿಯಾ ಚಕ್ರವರ್ತಿ ಕಾಲ್ ಡೀಟೇಲ್ಸ್ ಹಿಡಿದು ಕಾರ್ಯಾಚರಣೆ ಮಾಡಿರುವಂತ ಎನ್ಸಿಬಿ ಅಧಿಕಾರಿಗಳು ಡ್ರಗ್ಸ್ ದಂಧೆಕೋರರ ಜಾಲವನ್ನ ಬೆನ್ನಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹಾನಿಗೊಂಡ ಪ್ರದೇಶಗಳಿಗೆ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ ಭೇಟಿ ನೀಡಿದರು. ನಗರದ ಹೆಬ್ಬಾಳದ ಸುತ್ತಮುತ್ತ ಪರಿಶೀಲನೆ ನಡೆಸಿದರು. ನಿನ್ನೆಯಷ್ಟೇ ಅಧಿಕಾರ ಸ್ವೀಕರಿಸಿದ ಗೌರವ್ ಗುಪ್ತಾ ಇಂದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ರಸ್ತೆ ಸರಿಯಿಲ್ಲ ಅಂತ ಅಧಿಕಾರಿಯೊಬ್ಬರಿಗೆ ತರಾಟೆಗೆ ತೆಗೆದುಕೊಂಡ್ರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ, ಇಷ್ಟು ವರ್ಷದಿಂದ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಒಂದು ರೋಡ್ ಸರಿ ಮಾಡಿಸೋಕಾಗ್ಲಿಲ್ವಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಆಡಳಿತಾಧಿಕಾರಿ ಗೌರವ್ ಗುಪ್ತಾ, ರಾಜಕಾಲುವೆ ಕೆಲಸ ನಡೀತಾ ಇದೆ, ಒತ್ತುವರಿ ತೊಡಕುಗಳನ್ನು ತೆಗೆಸುವ ಬಗ್ಗೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಹಿಂಪಡೆದಿರುವ ಬಗ್ಗೆ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಉಸ್ತುವಾರಿಯಿಂದ ಕೈಬಿಟ್ಟಿದ್ದಾರೆ ಅನ್ನೋ ಬೇಸರ ಇಲ್ಲ, ಎಲ್ಲವೂ ನಮ್ಮ ಕೈಲಿರೋದಿಲ್ಲ, ಎಲ್ಲವೂ ನನಗೆ ಸಿಗಬೇಕು ಅನ್ನೋ ಆಸೆಯೂ ನನಗಿಲ್ಲ. ನಾನೊಂದು ಐಡಿಯಾಲಜಿ ಉಳ್ಳವನು, ನೆಹರು ಅಂಬೇಡ್ಕರ್ ಸಾಮಾಜಿಕ ನ್ಯಾಯಕ್ಕೆ ಬದನಾಗಿರೋನು, ನಾನು ಸಿಗಲಿಲ್ಲ ಅಂತ ವ್ಯಥೆಪಟ್ಟವನು ಅಲ್ಲ. ಡೆಮೋಕ್ರಸಿ ಉಳಿಬೇಕು ಅಂದ್ರೆ ಎಲ್ಲರೂ ಇರಬೇಕು, ಆ ದಿಕ್ಕಿನಲ್ಲೇ ನಾನು ಮುನ್ನಡೆಯೋನು, ಇನ್ನು ಹೈಕಮಾಂಡ್ ನಿಲುವಿಗೆ ನಾನು ತಲೆ ಬಾಕ್ತೀನಿ ಅಂತ ಹೇಳಿದೆ. ನಮ್ಮ ಕೈಯಲ್ಲಿರೋದಿಲ್ಲ, ಇದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮತ್ತು ನಾವು ತಕ್ಷಣ ಎಲ್ಲನೂ ನನಗೆ ಸಿಗಬೇಕು ಅಂತ ಆಸೆ ಪಡ್ತಕ್ಕಂಥವ್ ನಾನಲ್ಲ. ಪಕ್ಷ ಉಳಿಬೇಕು, ಯಾಕಂದರೆ ನಾನು ಒಂದು ಐಡಿಯಾಲಜಿನ ಸಪೋರ್ಟ್ ಮಾಡ್ತಕ್ಕಂಥ ಮನುಷ್ಯ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆ ಅಬ್ಬರ ಇವತ್ತೂ ಕೂಡ ಮುಂದುವರೆದಿದೆ. ನಿನ್ನೆಯಿಂದ ಎಡಬಿಡದೆ ಸುರಿತಾ ಇರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯಲ್ಲಿ ನದಿಗಳ ಹರಿವು ಹೆಚ್ಚಾಗಿದ್ದು ನದಿ ಪಾತ್ರದ ಜನರಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ. ಇನ್ನು 3 ದಿನಗಳ ಕಾಲ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರಲಿದ್ದು ಮೀನುಗಾರಿಕೆ ಸಂಪೂರ್ಣ ನಿಷೇಧವಾಗಿದೆ. ನದಿಪಾತ್ರ ಮತ್ತು ಸಮುದ್ರದ ದಂಡೆಯ ಜನರಿಗೆ ಸುರಕ್ಷಿತ ಸ್ಥಳ ಸೇರಲು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇನ್ನು ಮಂಗಳೂರಲ್ಲಿ ಮಳೆರಾಯ ಕೊಂಚ ಬಿಡುವನ್ನು ಕೊಟ್ಟಿದ್ದಾನೆ. ಮಳೆಯ ಪ್ರಮಾಣ ಇಳಿಮುಖ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನೆರೆ ನೀರು ಇಳಿಮುಖವಾಗಿದೆ. ಇವತ್ತು ಮತ್ತೆ ಭಾರೀ ಮಳೆ ಸುರಿಯುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದ್ದು ಜಿಲ್ಲೆಯಾದ್ಯಂತ ಭಾರೀ ಕಾರ್ ಮೋಡ ಆವರಿಸಿದೆ. ಗದಗ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ಈರುಳ್ಳಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮುಂಡರಗಿ ತಾಲೂಕಿನ ಮೇವುಂಡಿ, ಡಂಬಳ ಸೇರಿದಂತೆ ಹಲವು ಗ್ರಾಮದಲ್ಲಿ ಈರುಳ್ಳಿ ಮಳೆಯಿಂದ ಬೆಳೆಗಳು ಕುಳಿತಾ ಇದೆ. ಸಾಲ ಸೂಲ ಮಾಡಿ ಬೆಳೆದ ಈರುಳ್ಳಿ ಬೆಳೆ ಮಕಾಡೆ ಮಲಗಿದೆ. ಸೂಕ್ತವಾದ ಪರಿಹಾರ ನೀಡುವಂತೆ ರೈತ ವರ್ಗ ಆಗ್ರಹ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದ್ರೂ ಜನಪ್ರತಿನಿಧಿಗಳು ಮಾತ್ರ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ, ಹಾಗೆಯೇ ಡಿಸಿಎಂ ಅಶ್ವಥ್ ನಾರಾಯಣ್, ಸಚಿವ ವೈರತಿ ಬಸವರಾಜ್, ರೇಣುಕಾಚಾರ್ಯ, ಸಂಸದ ಸಿದ್ದೇಶ್ವರ್ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಶಂಕುಸ್ಥಾಪನೆ ಹಾಗೆಯೇ ಉದ್ಘಾಟನಾ ಸಮಾರಂಭದಲ್ಲಿ ನಾಯಕರು ಅಂತರವನ್ನ ಕಾಯ್ದುಕೊಳ್ಳದೆ ಗುಂಪು ಗುಂಪಾಗಿ ಸೇರ್ಕೊಂಡಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಳ ಇದ್ರೂ ಕೂಡ ಡೋಂಟ್ ಕೇರ್ ಮಾಡದೆ ಸಾಮಾಜಿಕ ಅಂತರ ಮರೆತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಜನರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮೈಕ್ನಲ್ಲಿ ಅನೌನ್ಸ್ ಆದರೆ ಡಿಸಿಎಂ ಸಚಿವರು ಶಾಸಕರೇ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಅರುಣಾಚಲ ಪ್ರದೇಶದ ಸುಭಾನ್ಸಿರಿ ಜಿಲ್ಲೆಯ ಗಡಿಭಾಗದಿಂದ ಏಕಾಏಕಿ ಚೀನಾ ಅಪಹರಿಸಿದ್ದ 5 ನಾಗರಿಕರನ್ನು ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಸೆಪ್ಟೆಂಬರ್ 4 ಈ ಯುವಕರು ಕಾಡಿಗೆ ಹೋಗಿ ನಾಪತ್ತೆಯಾಗಿದ್ದರು. ಯುವಕರ ಜೊತೆ ಇತರರು ಕಾಡಿಗೆ ತೆರಳಿದ್ರು. ಅವರಲ್ಲಿ ಇಬ್ಬರು ಗ್ರಾಮಕ್ಕೆ ಮರಳಿ ಚೀನಾ ಸೇನೆ ಯುವಕರನ್ನು ಅಪಹರಿಸಿರುವ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದರು.
युवक नापत् विषयव भारतीय सेनयु हाटलैन मूलक चीना सेन गमन तईवर भारतीय युवक तम वशदली चीना कन्फर्म भारतीय सेनयु कलुसदाटन सदेश के चीन पीएलए प्रतिक्रिय अरुणाचल प्रदेश का युवक पत्े अंत कन्फर्म भारत के सेने मत्तष्टु तन्न सामर्थ्य हेच्चिसिकोळ्ळलिदे मोन्ने 5 रफेल युद्ध विमानगळु भारत सेनेगे सेर्पडेयागिदे मुंदिन तिंगळु 2ने ब्याच्नल्लि 4-5 रफेल विमानगळु आगमिसुव साध्यते इदे फ्रांसिन डसाल्ट एविएशन कंपनियिंद भारत खरीदिगे मुंदागिदे 10 रफेल विमान वितरणेगे सिद्ध एंदिदे फ्रांस कंपनी ईगागले भारतक्के 5 रफेलगळु बंदिवे उळिद विमानगळिगे फ्रांसनल्ले पैलट तरबेतियू कूड नडेयता इदे तरबेति बळिक भारतक्के हस्तांतरिसलिरुव कंपनी तयारि नडेसिदे ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ 1.75 ಲಕ್ಷ ಮನೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಧ್ಯಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವಂತ ಮನೆಗಳನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ 2022 ರ ವೇಳೆಗೆ ಬಡವರಿಗೆ ಮನೆಗಳನ್ನು ಒದಗಿಸುವ ಗುರಿಯನ್ನು ಸಾಧಿಸುವಲ್ಲಿ ಇದು ಮಹತ್ವದ ಹೆಜ್ಜೆ ಅಂತ ಮೋದಿ ಹೇಳಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಇಂದ್ರಲೋಕ ಪ್ರದೇಶದಲ್ಲಿರುವ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶಹಜದ್ ಬಾಗ್ನಲ್ಲಿನ 3 ಅಂತಸ್ತಿನ ಮಹಡಿಯ ಕಟ್ಟಡದಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದ್ದು ಸ್ಥಳಕ್ಕೆ 9 ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಬೆಂಕಿ ಅವಘಡಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅರುಣಾಚಲ ಪ್ರದೇಶ ಸಿಎಂ ಪೆಮಾ ಖಂಡು ಜನರನ್ನು ಭೇಟಿ ಮಾಡೋದಕ್ಕೆ 10 ಗಂಟೆಗಳ ಕಾಲ 24 ಕಿಲೋಮೀಟರ್ ದೂರ ನಡೆಯುವ ಮೂಲಕ ಮಾದರಿಯಾಗಿದ್ದಾರೆ ಪೆಮಾ ಖಂಡು ತನ್ನ ಕ್ಷೇತ್ರದ 58 ಮತದಾರರ ಕಷ್ಟ ಸುಖ ಅರಿಯೋದಕ್ಕೆ 24 ಕಿಲೋಮೀಟರ್ ನಡೆದು ಅಚ್ಚರಿಯನ್ನು ಮೂಡಿಸಿದ್ದಾರೆ ಸಿಎಂ ಪೆಮಾ ಖಂಡು ತವಾಂಗ್ ಜಿಲ್ಲೆಯ ಮುಕ್ತೋ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಲುಗುಥಾಂಗ್ ಎಂಬ ಗ್ರಾಮ ಭಾರತ ಮತ್ತು ಚೀನಾ ಗಡಿಗೆ ಹೊಂದಿಕೊಂಡ ಪ್ರದೇಶದಲ್ಲಿನ ಕುಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಕೇವಲ 10 ಕುಟುಂಬಗಳ 58 ಸದಸ್ಯರು ವಾಸ ಮಾಡಿಕೊಂಡಿದ್ದಾರೆ ಈ ಗ್ರಾಮಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ ಈ ಹಿನ್ನೆಲೆಯಲ್ಲಿ ಜನರ ಸಮಸ್ಯೆ ಅರಿಲೇಬೇಕು ಅಂತ ಸಿಎಂ ಪೆಮಾ ಖಂಡು 3 ದಿನಗಳ ಹಿಂದೆ ಸುಮಾರು 10 ತಾಸು ನಡೆದು ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಇನ್ನುಳಿದ ಸುದ್ದಿಯನ್ನು ನಿಯೋದಕ್ಕೆ ಜಗತ್ತಿನ ಅನೇಕ ರಾಷ್ಟ್ರಗಳು ಪ್ರಯತ್ನ ಪಡುತ್ತಲೇ ಇವೆ ಇದೀಗ ಪ್ರಮುಖ ಔಷಧಿ ಸಂಸ್ಥೆಗಳಲ್ಲಿ ಒಂದಾದಂತ ಭಾರತ್ ಬಯೋಟೆಕ್ ಕಂಡುಹಿಡಿದಿರುವಂತ ಕೊರೋನಾ ಲಸಿಕೆಯನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದ್ದು ಆ ಲಸಿಕೆ ಯಶಸ್ವಿಯಾಗಿದೆ ಅಂತ ಘೋಷಣೆ ಮಾಡಲಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜೊತೆ ಸೇರ್ಕೊಂಡು ಭಾರತ್ ಬಯೋಟೆಕ್ ಇಂಡಿಯಾ ಲಿಮಿಟೆಡ್ ಕೋವ್ಯಾಕ್ಸಿನ್ ಲಸಿಕೆಯನ್ನ ಕಂಡುಹಿಡಿದಿದೆ ಈಗಾಗಲೇ ಈ ಲಸಿಕೆಯನ್ನ ಪ್ರಾಣಿಗಳ ಪ್ರಯೋಗ ಮಾಡಲಾಗಿದ್ದು ಯಶಸ್ವಿ ಕೂಡ ಸಿಕ್ಕಿದೆ ಈ ಮೂಲಕ ಭಾರತದ ಔಷಧ ಕಂಪನಿಯೊಂದು ಕೊರೋನಾ ಲಸಿಕೆ ಕಂಡುಹಿಡಿಯುವಂತ ಪ್ರಯತ್ನದಲ್ಲಿ ಬಹುತೇಕ ಯಶಸ್ಸನ್ನ ಕಂಡಿದೆ ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೆಯತಾ ಇದೆ ಈ ಅಕ್ರಮ ದಂಧೆ ನಡೆಯತಾ ಇದ್ರು ಬಹುತೇಕ ಜಾಣ ಕುರುಡುತನ ಪ್ರದರ್ಶಿಸುತ್ತಾ ಇದ್ದಾರೆ ಈ ಮಧ್ಯೆ ಹಸಿರು ನ್ಯಾಯಾಧಿಕರಣವು 2006 ರಲ್ಲಿ ಮರಳು ಗಣಿಗಾರಿಕೆಯಲ್ಲಿ ಹಿಟಾಚಿ ಅಂತ ಯಂತ್ರಗಳನ್ನು ಬಳಕೆ ಮಾಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದೆ ಆದರೆ ಈ ನಿಯಮವನ್ನು ಉಲ್ಲಂಘಿಸಿ ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆ ನಡೆಯತಾ ಇದೆ ದಂಧೆ ತಡೆಗೆ ಹಸಿರು ನ್ಯಾಯಾಧಿಕರಣ ತೀರ್ಪು ನಮ್ಮ ಪರವಾಗಿ ಬಂದಿದೆ ಈ ಭಾಗದಲ್ಲಿ ಅಕ್ರಮ ಮರಳು ದಂಧೆ ನಿಲ್ಲಬೇಕು ಅಲ್ಲಿವರೆಗೂ ಹೋರಾಟ ನಡೆಸೋದಾಗಿ ಶ್ರೀರಾಮ ಸೇನೆಯ ಅಧ್ಯಕ್ಷ ಕರ್ಣೇಶ್ವರ ಮಠ ಆಂದೋಲನ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಂಡ್ಯದ ಅರ್ಕೇಶ್ವರ ದೇವಾಲಯದಲ್ಲಿ ಅರ್ಚಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೇವಾಲಯಕ್ಕೆ ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಕಮಿಷನರ್ ರೋಹಿಣಿ ಸಿದ್ದೂರಿ ಭೇಟಿಯನ್ನು ಕೊಟ್ಟರು ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿ ಸಾಂತ್ವನ ಹೇಳಿದರು ದೇವಾಲಯದಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಸಚಿವರು ಮಾಹಿತಿಯನ್ನು ಕಲೆ ಹಾಕಿದರು ದೇವಾಲಯ ಮತ್ತು ಅರ್ಚಕರಿಗೆ ಭದ್ರತೆ ಒದಗಿಸಲು ಸಚಿವರು ಮತ್ತು ಜಿಲ್ಲಾಡಳಿತಕ್ಕೆ ಅರ್ಚಕರು ಮನವಿಯನ್ನು ಮಾಡಿಕೊಂಡು ಇನ್ನು ಮಂಡ್ಯದಲ್ಲಿ ಅರ್ಚಕರ ಹತ್ಯೆಯನ್ನು ಪ್ರಮೋದ್ ಮುತಾಲಿಕ್ ಖಂಡಿಸಿದರು ಇದರ ಹಿಂದೆ ಇಸ್ಲಾಮಿಕ್ ಜಿಹಾದ್ ಕೆಲಸ ಮಾಡಿರಬಹುದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡಿದರು ತಾಯಿ ಬೈದಿದ್ದಕ್ಕೆ ಮನನೊಂದು ಯುವತಿ ಬಾವಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ ವಿಜಯಪುರ ನಗರದ ಗಾಂಧಿನಗರದಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು 17 ವರ್ಷದ ಸ್ನೇಹ ಆತ್ಮಹತ್ಯೆ ಮಾಡಿಕೊಂಡ ಯುವತಿಯಾಗಿದ್ದಾಳೆ ನಿನ್ನೆ ಸಂಜೆ ತಾಯಿ ಬೈದ್ಲು ಅಂತ ಮನನೊಂದ ಸ್ನೇಹ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ನುರಿತ ಈಜು ತಜ್ಞರು ಯುವತಿಯ ಮೃತದೇಹವನ್ನು ಹೊರಕ್ಕೆ ತೆಗೆದಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2020 ಕ್ಕೆ ದಸರಾ ಕಾರ್ಯಕಾರಿ ಸಮಿತಿ ಸಜ್ಜಾಗಿದೆ ಮೈಸೂರು ಅರಮನೆ ಮಂಡಳಿಯ ಕಚೇರಿಯಲ್ಲಿ ಸಭೆ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ
दसरा कार्यकारी समिति सभे आयोजन मैसूर जिले जनप्रतिनिधि मेयर जिलाधिकारी जिला पोलिस वरिष्ठाधिकारी नगर पोलिस आयुक्त अरण्य इलाखे हिरी अधिकारी सभ्य भागव सभ्य दसरा महोत्सव रूपुरेश बैठे चर्चा प्रमुख सूदि नोड़ता न्यूज़ 18 कन्नड़ जाल नमदु बल निम्म।